ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ VTU ಅಪ್ಡೇಟ್ಗೆ ಸ್ವಾಗತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾನೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟು ಯಾರು ವಿದ್ಯಾರ್ಥಿಗಳಂದರೆ ಹೂ ಹ್ಯಾವ್ ಅಟೆಂಡ್ ಇಂಟರ್ವ್ಯೂ ಆ್ಯಂಡ್ ಸಬ್ಮಿಟೆಡ್ ದ ಸೂಪರ್ ವಿಯರ್ ಚಾಯ್ಸಸ್ ಅಸೆಸ್ಮೆಂಟ್ ಡನ್ ಎಸ್ VTU ರೆಗ್ಯುಲೇಷನ್ ಗೌರ್ಮೆಂಟ್ ಆಫ್ ದ ಡಿಗ್ರಿ ಆಫ್ ಡಾಕ್ಟರ್ ಫಿಲಾಸಫಿ PhD 120. ಯಾರ್ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ, ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದಾರೆ, ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋಕ್ಕಾಗುತ್ತೆ. ಅವೇ ಬರೋದ ಕ್ಯಾಂಡಿಡೇಟ್ ಅಲರ್ಟ್ ವಿತ್ ರಿಸರ್ಚ್ ಸೂಪರ್ ವೇರ್ ಆಲ್ರೆಡಿ ಇನ್ಫಾರ್ಮ್ ಟು ಸಬ್ಮಿಟ್ ಆನ್ ನೆಸರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒನ್ ರೆಸ್ಟ್ ಕಾಪಿ ಟು ದ ರಿಸರ್ಚ್ ಸೆಂಟರ್. ಅಂದರೆ ನಿಮಗೆ ಗೊತ್ತಿರೋ 20ನೇ ತಾರೀಖು ಒಳಗೆ ನಿಮ್ಮ ಆಲ್ರೆಡಿ ಡಾಕ್ಯುಮೆಂಟ್ಸ್ ಮತ್ತು ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಒಂದು ಅಟೆಸ್ಟ್ ಕಾಪಿನ ನಿಮ್ಗೆ ಸಬ್ಮಿಟ್ ಮಾಡೋಕ್ಕೆ ಮೆನ್ಷನ್ ಮಾಡಿದ್ರು. ದಿನಾಂಕ 21/2021 ಒಳಗೆ ನಾವು ಸ್ವಲ್ಪ ಪ್ರಿನ್ಸಿಪಲ್ ಆಫ್ ದ ಕಾಲೇಜ್ಗಳು VTU ಮತ್ತು UNIC ಅವರು ರಿಸರ್ಚ್ ಏನು ಮಾಡಿದ್ರು ಅಂದರೆ ಸೆಂಟರ್ ಆರ್ ಕೆಪ್ಟ್ ಆಲ್ ನೆಸರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಯರ್ ವಿ ಇನ್ಫಾರ್ಮ್ ಟು ದಟ್ ಪ್ಲೀಸ್ ರಿಟರ್ನ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂತ ಕೆಪ್ಟ್ ಓನ್ಲಿ ಅಟೆಸ್ಟೆಡ್ ಕಾಪಿ. ದ ಕಂಟೆಂಟ್ ಆಫ್ ದಿಸ್ ನೋಟಿಫಿಕೇಶನ್ ವಿ ಬ್ರಾಟ್ ದ ನೋಟಿಸ್ ಟು ಆಲ್ ಕನ್ಸರ್ಡ್. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಇಸ್ಕೊಂಡಿದ್ರಲ್ಲ ಆ ಡಾಕ್ಯುಮೆಂಟ್ಸ್ನೆಲ್ಲ ನಿಮ್ಮ ರಿಟರ್ನ್ ಮಾಡೋಕ್ಕೆ ನಿಮಗೆ ಮೆನ್ಷನ್ನ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್ ಬಂದುಬಿಟ್ಟು PhD ವಿದ್ಯಾರ್ಥಿಗಳಿಗೆ. ಮೊದಲ ನಂಬರ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇದೇ ಥರ ಹೆಚ್ಚು ಇಷ್ಟ ಅಪ್ಡೇಟ್ಸ್ ತಡಿ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.